ಚರಣ್ ಚರಣ್, ಏನು ಇನ್ನೂ ಮಲಗಿದ್ಯಾ? ಕೆಲ್ಸಕ್ಕೆ ಹೋಗೋದಿಲ್ವಾ? ಗಂಟೆ ಎಂಟಾಯ್ತು, ಇನ್ನೂ ಮಲಗಿದೆಯಲ್ಲ, ಎದ್ದಾಳು. ಯಾಕಪ್ಪ ತೊಂದರೆ ಕೊಡ್ತಾ ಇದ್ದೀಯಾ? ಇವತ್ತು ಕೆಲಸ ಇಲ್ಲ, ರಜೆ, ನಾನು ಮಲಗಬೇಕು. ಹೋಗಪ್ಪ ನೀನು. ಕೆಲಸ ಇಲ್ಲ, ಕಲಿಯೋ ಸಮಯದಲ್ಲಿ ಕಲಿಯದಿದ್ದರೆ ಇದೇ ರೀತಿ, ಒಂದು ದಿನ ಕೆಲಸ ಉಂಟು, ಇನ್ನೊಂದು ದಿನ ಕೆಲಸ ಇಲ್ಲ. ನೋಡು ಆ ಆರ್ಯನ ನೋಡು, ಅವನು ಎಷ್ಟು ಚೆನ್ನಾಗಿ ಓದಿದ್ದಾನೆ. ಇವತ್ತು ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸದಲ್ಲಿದ್ದಾನೆ, ಗೊತ್ತುಂಟಾ? ಅಪ್ಪ, ಕೆಲಸ ಯಾವುದಾದ್ರೆ ಏನು, ನಮಗೆ ಊಟ ಬಟ್ಟೆಗೇನು ಕಮ್ಮಿ ಆಗಿಲ್ಲ, ಶ್ರೀಮಂತಿಗೆಲ್ಲ ಅಷ್ಟೇ. ಆದ್ರೂ ನಾವು ನೆಮ್ಮದಿಯಾಗಿ ಇದ್ದೇವಲ್ಲಪ್ಪ, ಮತ್ತೇನ್ ಬೇಕು? ಏನ್ ಬೇಕಾದ್ರೂ ಮಾಡ್ಕೋ, ನಿನ್ನಿಷ್ಟ. ಬೇಗ ಪ್ರೆಶಪ್ ಆಗಿ ಬಾ. ಅಪ್ಪ, ಶಂಕರ್ ಅಂಕಲ್ ಮತ್ತು ಆರ್ಯನ್ ಬಂದ್ರು. ಓ ನಮಸ್ಕಾರ ಶಂಕರಣ್ಣ. ಹಾ ನಮಸ್ಕಾರ. ಓ ಆರ್ಯನ್ ಬನ್ನಿ, ಒಳಗಡೆ ಬನ್ನಿ, ಕೂತ್ಕೊಳ್ಳಿ. ಹಾ ಕಾಫಿ ಟೀ? ಹಾ ಎಲ್ಲ ಮುಗಿಸಿ ಬಂದಿದ್ದೇನೆ. ಹೌದು, ಏನು ವಿಶೇಷ? ಅಪ್ಪ ಮಗ ಇಬ್ಬರು ಒಟ್ಟಾಗಿ ಬಂದಿದ್ದೀರಾ? ಸಂತೋಷದ ವಿಷಯ ತಂದಿದ್ದೇನೆ. ಹೌದಾ? ನನ್ನ ಮಗನಿಗೆ ಅಮೆರಿಕದಲ್ಲಿ ಕೆಲಸ ಸಿಕ್ಕಿದೆ. ಓಹೋ, ಆ ಸಂತೋಷಕ್ಕೆ ಸ್ವೀಟ್ಸ್ ತಂದಿದ್ದಾನೆ, ಕೊಡು. ವಾವ್, ಕಾಂಗ್ರೆಸ್ ಆರ್ಯನ್. ಚರಣ್, ನಿಮಗೆ ಕೆಲಸ ಇಲ್ಲವಣ್ಣ? ಈಗಷ್ಟೇ ಒಂದ್ ಕೆಲಸ ಕಂಪ್ಲೀಟ್ ಆಯ್ತು, ಇನ್ನೇನೋ ಇನ್ನೊಂದು ಸಿಗದಲ್ಲಿದೆ, ಸಿಗ್ಬೋದು. ನನ್ನ ಮಗನಾಗೆ ನಿನ್ ಮಗನು ಕಲ್ತಿದ್ರೆ ಅಮೆರಿಕದಲ್ಲಿ ಕೆಲಸ ಸಿಕ್ತಿತ್ತು. ಈ ಕೂಲಿ ಕೆಲಸ ಎಲ್ಲ ಬೇಕಿತ್ತ? ಆರ್ಯನ್, ನನ್ ಮಗನಿಗೆ ನಿಮ್ಮ ಕಂಪನಿಯಲ್ಲಿ ಏನಾದ್ರೂ ಒಂದು ಕೆಲಸ ಕೊಡ್ಸಪ್ಪ. ಏನು ನಮ್ ಕಂಪನಿ ಅಲ್ಲ, ಇವನ್ ಕ್ವಾಲಿಫಿಕೇಶನ್ಗೆಲ್ಲಾದ್ರೂ ಸ್ವೀಪರ್ ಕೆಲಸ ಸಿಗ್ಬೋದು, ಅದು ಡೌಟೆ. ಹೇ, ನಿನ್ ಕೆಲಸ ಯಾವಾಗ ಬೇಕು? ನೀನ್ ಎಷ್ಟಾದ್ರೂ ಬೇರೆ ದೇಶದಲ್ಲಿ ಬೇರೆಯವರ ಕೈ ಕೆಳಗೆ ದುಡಿಯುವವ. ಅವ್ರು ಬಾ ಅಂದ್ರೆ ಬರ್ಬೇಕು, ಹೋಗಂದ್ರೆ ಹೋಗ್ಬೇಕು. ಆದ್ರೆ ನಾನಾಗಲ್ಲ, ನಾನು ಹುಟ್ಟಿದ ದೇಶದಲ್ಲಿ ಸ್ವಂತ ಉದ್ಯೋಗ ಮಾಡ್ತೇನೆ, ನಾನೇ ಬೇರೆಯವ್ರ ಕೆಲಸ ಕೊಡ್ತೀನಿ. ಬೇಕಾದ್ರೆ ನಿಂಗೆ ಕೊಡುವೆ, ಸಹಾಯ ಬೇಕಿದ್ರೆ ಸಹಾಯನೂ ಮಾಡುವೆ. ದಯವಿಟ್ಟು ಕ್ಷಮಿಸಿ, ಏನೋ ಬಿಸಿ ರಕ್ತ, ಸ್ವಲ್ಪ ದುಡುಕಿ ಮಾತಾಡಿದ. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ. ಯಾರು ಯಾರಿಗೆ ಸಹಾಯ ಮಾಡ್ತಾರಂತ ನೋಡೇ ಬಿಡುವ, ನಡೆಯೋ. ಶಂಕರಣ್ಣ, ಶಂಕರಣ್ಣ, ಬೇಗ ಮಾತಾಡಿ, ನಾನು ಸ್ವಲ್ಪ ಬಿಸಿ ಇದ್ದೇನೆ ಇಲ್ಲಿ. ಏನ್ ಮಗ, ನೀನು ಹೋಗಿ 3 ತಿಂಗಳು ಕಳೆಯಿತು, ಒಂದು ಫೋನು ಇಲ್ಲ,
ಪತ್ರನೂ ಇಲ್ಲ. ನಾನೊಂದು ತಿಂಗಳಿಂದ ಅಸೌಖ್ಯದಲ್ಲಿದ್ದೇನೆ ಮಗ. ನನ್ನ ಆರೈಕೆಗೆ ಯಾರೂ ಇಲ್ಲ ಮಗ. ನೀನು ಬರ್ತೀಯ ಮಗ? ನಾನ ನಾನ್ ಬರಲ್ಲಪ್ಪ, ನಾನು ಇಲ್ಲೇ ಸೆಟ್ಲ್ ಆಗೋದು. ನಿಮ್ಗೆ ಖರ್ಚಿಗೆ ಹಣ ಬೇಕಲ್ಲ, ಎಷ್ಟು ಬೇಕು ಹೇಳಿ, ಅದಕ್ಕೆಲ್ಲ ನಾಟಕ ಏನಕ್ಕೆ? ನಿನ್ನ ಹಣಕ್ಕಾಗಿ ಈ ನಾಟಕ ಮಾಡಿದ್ದಲ್ಲ ಮಗ, ನನ್ನ ಮಗನಾಗಿ ನೀನಿದ್ದೀಯಲ್ಲ ಅದಕ್ಕಾಗಿ ತಿಳಿಸಿದೆ. ನನಗೆ ನಿನ್ನ ಹಣದ ಅವಶ್ಯಕತೆ ಇಲ್ಲ ಮಗ. ನನಗೆ ಪೆನ್ಷನ್ ಬರ್ತಿದೆ ಮಗ, ಪೆನ್ಷನ್ ಬರ್ತಿದೆ. ಹಲೋ ಹಲೋ, ಶಂಕರಣ್ಣ ಶಂಕರಣ್ಣ ಅಂಕಲ್ ಅಂಕಲ್, ಹೇಗಿದ್ದೀರ ಅಂಕಲ್? ಶಂಕರಣ್ಣ ಏನಾಯ್ತು, ಯಾಕೆ ಕಣ್ಣಲ್ಲಿ ನೀರು? ಏನಿಲ್ಲ, ಧೂಳು ಹಾರಿ ಕಣ್ಣಿಗೆ ಬಿತ್ತು, ಹಾಗೆ ಕಣ್ಣಿಗೆ ನೀರು. ಅಂಕಲ್ ನೀವೇನು ವರಿ ಮಾಡ್ಕೋಬೇಡಿ, ನೀವು ಆದಷ್ಟು ಬೇಗ ಹುಷಾರಾಗ್ತೀರ ಅಂತ ಡಾಕ್ಟರ್ ಹೇಳಿದ, ಮೊದಲು ನೀವು ಮಾತಾಡಬೇಕು. ನನ್ನ ಮಗನಾಗೆ ನಿನ್ನ ಮಗನು ಕಲ್ತಿದ್ರೆ ಅಮೆರಿಕದಲ್ಲಿ ಕೆಲಸ ಸಿಕ್ಕಿತ್ತು. ಈ ಕೂಲಿ ಕೆಲಸ ಎಲ್ಲ ಬೇಕಿತ್ತ? ಏನು ನಮ್ ಕಂಪನಿ ಅಲ್ಲ, ಏನು ಇವನ್ ಕ್ವಾಲಿಫಿಕೇಶನ್ ಎಲ್ಲ ಸ್ವೀಪರ್ ಕೆಲಸ ಸಿಗ್ಬೋದು. ಅದು ಡೌಟ್, ಯಾರು ಯಾರಿಗೆ ಸಹಾಯ ಮಾಡ್ತಾರಂತ ನೋಡಿ, ನಗೆ ಮಾಡ್ತಾರಂತ. ಶಂಕರಣ್ಣ ಶಂಕರಣ್ಣ ಮಗನ ಫೋನ್ ಬಂದಿದೆಯಾ? ನಾನೇ ಫೋನ್ ಮಾಡಿದೆ ಮಾಧವಣ್ಣ. ನನ್ನ ತಲೆಗೆ ನನ್ನ ಕೈ ಎಂಬಂತೆ, ಹಣ ಇದ್ದರೆ ಏನು ಸುಖ, ಮಕ್ಕಳಿದ್ದರೆ ಏನು ಸುಖ ಹೇಳಿ. ಮಗ ಕಲಿಯಬೇಕು, ಒಳ್ಳೆಯ ಕೆಲಸ ಸಿಕ್ಕಿ ಸಂತೋಷದ ಬಾಳ್ವೆ ಕಾಣಬೇಕೆಂಬ ನನ್ನ ಆಸೆ. ಆದರೆ ಈಗ ನಿರಾಶೆ. ನಿರಾಸೆ ಸಂತೋಷವಲ್ಲವೇ? ಮಗ ಅಮೆರಿಕದಲ್ಲಿ ದೊಡ್ಡ ಕಂಪನಿಯಲ್ಲಿ ಕೆಲಸದಲ್ಲಿದ್ದಾನೆ, ಸಂತೋಷವಲ್ಲವೇ? ನಾನು ಒಬ್ಬಂಟಿಕ, ಇದು ಸಂತೋಷವೇ ಮಾಧವಣ್ಣ? ನನ್ನ ಮಗ ಏನು ಹೇಳ್ತಾನೆ ಗೊತ್ತಾ? ನಾನು ಅಸೌಖ್ಯದಲ್ಲಿದ್ದೇನೆ, ನನ್ನ ಹತ್ರ ಯಾರೂ ಇಲ್ಲ, ನಿನ್ನನ್ನು ಕಾಣಬೇಕೆಂಬ ಆಸೆ. ನೀನು ಬರ್ತೀಯಾ ಮಗ ಎಂದು ಕೇಳಿದ್ದಕ್ಕೆ ನಾನು ಬರಲ್ಲ, ನಾನು ಬಿಜಿ. ನಿಮಗೆ ಮತ್ತಿಗೆ ಹಣ ಇಲ್ಲವೇ, ಎಷ್ಟು ಬೇಕು ಹೇಳಿ ಅಂತ ನನ್ನ ಹತ್ರ ಕೇಳುತ್ತಿದ್ದಾನೆ. ಇದು ಇದು ಸಂತೋಷವೇ? ಅಂದು ಅಂದು ಅಪ್ಪ ಮಗನನ್ನು ನಾನು ತಾತ್ಸಾರ ಭಾವನೆಯಿಂದ ಕಡೆಗಣಿಸಿದ್ದೇನೆ. ಈಗ ಗೊತ್ತಾಯ್ತು, ಶ್ರೀಮಂತಿಕೆಯ ಅಹಂ ಹಣ ಶಾಶ್ವತ ಅಲ್ಲ. ನಿಮ್ಮ ಮಗನಂತೆ ಊರಲ್ಲಿ ಚಿಕ್ಕ ಸ್ವಂತ ದುಡಿಮೆ ಅದೇ ಶಾಶ್ವತ. ನನ್ನ ಮಗನ ಪರ ಊರಿನ ಜಂಬದ ಹಣ ನನ್ನ ಹೆಣಕ್ಕೂ ದಕ್ಕದು ಮಾಧವಣ್ಣ, ನನ್ನ ಹೆಣಕ್ಕೂ ದಕ್ಕದು. ಶಂಕರಣ್ಣ ನೀವು ಹೇಳುವುದು ನಿಜವೇ,
ಮಕ್ಕಳಿಗಾಗಿ ಆಸ್ತಿ ಸಂಪಾದಿಸುವುದು ಮುಖ್ಯವಲ್ಲ. ನಾವು ಮನೆಯಲ್ಲಿ ಚಿಕ್ಕದಿರುವಾಗ ಸಂಸ್ಕಾರ ಕಲಿಸಬೇಕು. ಸಂಪಾದನೆ ಕಷ್ಟ, ಸಂಸಾರದ ನೋವು, ಅದರ ರಕ್ಷಣೆ ಹೇಗೆಂದು ಕಲಿಸಬೇಕು. ಈ ಕಷ್ಟ ಸುಖ ಬಡ ಕುಟುಂಬಗಳಿಗೆ ಮಾತ್ರ ಗೊತ್ತು, ಶ್ರೀಮಂತಿಗೆ ಮಕ್ಕಳಿಗೆ ಅದು ಎಂದೂ ತಿಳಿಯದು. ಮಾಧವಣ್ಣ, ನೀವು ಅಪ್ಪ ಮಗ ನನ್ನನ್ನು ರಕ್ಷಿಸಿದ್ದೀರಿ. ನಿಮ್ಮಿಂದ ನನಗೆ ಜ್ಞಾನೋದಯವಾಯಿತು. ದೇವರು ನಿಮ್ಮನ್ನು ಆಶೀರ್ವಾದಿಸಲಿ. ತಂದೆ ತಾಯಿ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ಒಳ್ಳೆಯ ಕೆಲಸ ಸಿಗುವಲ್ಲಿ ತುಂಬಾ ಶ್ರಮ ವಹಿಸುತ್ತಾರೆ. ತಮ್ಮ ಮಕ್ಕಳು ಅಮೆರಿಕದಲ್ಲಿ ಇದ್ರೆ ಅದು ತಮಗೆ ಪ್ರತಿಷ್ಠೆ ಅಂತ ಭಾವಿಸುತ್ತಾರೆ. ಆದರೆ ಕೆಲವು ಮಕ್ಕಳು ವಿದೇಶಕ್ಕೆ ಕೆಲಸಕ್ಕೆ ತೆರಳಿದ ನಂತರ ಅಲ್ಲಿನ ವೈಭೋಗದ ಜೀವನಕ್ಕೆ ಮನಸೋತು ತಮ್ಮ ಹೆತ್ತವರನ್ನು ಸಂಪೂರ್ಣವಾಗಿ ಕಡೆಗಣಿಸುತ್ತಾರೆ. ದಯವಿಟ್ಟು ಅಂತಹ ತಪ್ಪನ್ನು ಮಾಡಬೇಡಿ. ನಿಮಗಾಗಿ ನಿಮ್ಮ ಹೆತ್ತವರ ಜೀವ ಮಿಡಿಯುತ್ತಿದೆ ಎಂಬುದು ನಿಮಗೆ ತಿಳಿದಿರದು. ಇನ್ನೊಂದು ವಿಷಯ, ಮನುಷ್ಯ ಆರೋಗ್ಯವಾಗಿದ್ದು ದುಡಿಯಲು ಶಕ್ತನಾಗಿದ್ದರೆ ಭಿಕ್ಷೆ ಬೇಡುವುದು ಹಾಗೂ ಮೋಸ ಕಳ್ಳತನದ ಕೆಲಸ ಬಿಟ್ಟು ಬೇರೆ ಯಾವುದೇ ಕೆಲಸ ಆಗಿರಲಿ ಅದನ್ನ ಗೌರವಿಸಿ. ದಯವಿಟ್ಟು ಕೀಳಾಗಿ ನೋಡಬೇಡಿ. ಮುಂದೊಂದು ದಿನ ಅವರು ಮಾಡುವ ಕೆಲಸ ನಿಮ್ಮ ನೆರವಿಗೆ ಬರಬಹುದು ನೆನಪಿರದೆ. ನಮ್ಮ ಈ ಚಿತ್ರದಲ್ಲಿ ಈ ಎರಡು ಸಂದೇಶವನ್ನು ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೇವೆ. ಚಿತ್ರ ಇಷ್ಟವಾದಲ್ಲಿ ಎಲ್ಲರಿಗೂ ಶೇರ್ ಮಾಡಿ, ಹಾಗೆಯೇ ಟೀಮ್ ಕುಶಲ್ ದ ಕುಲಾಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.